Everyone, welcome to today's class. So in today's class we learn how to frame WH questions. So before it, if you are new to our channel, please subscribe to our channel and press bell icon. Okay Snehitre, so why do we need questions in our spoken as well as written language? Snehitre, questions are part and parcel of our spoken as well as written language. So that is why one of the famous Greek philosophers, Greek era mahaan tatvagnani agirthakanta Socrates heltare, one who knows how to frame questions will get exposed to abundant knowledge. So it is very important to frame proper questions. Agadre snehitare ee dina taragathil navu how to frame questions adrallu kuda WH questions anna yav reethiyagi navu frame madodu emba vicharagalanna navu kaliyona snehitare. See, ನೀವು ಸಾಕಷ್ಟು ಕ್ವೆಶನ್ ಪೇಪರ್ಗಳಲ್ಲಿ ಅಥವಾ ನಿಮ್ಮ ಪುಸ್ತಕಗಳಲ್ಲಿ ಸೊ ನಿಮ್ಮ ಶಾಲಾ ದಿನಗಳಲ್ಲಿ ಸಾಕಷ್ಟು ಕ್ವೆಶನ್ಸ್ಗಳು ನೋಡಿದ್ದೀರಾ. ಸೊ ಅದು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್ ಆಫ್ ಕ್ವೆಶನ್ಸ್ WH ಕ್ವೆಶನ್ಸ್. ಸಿ, ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ WH ಕ್ವೆಶನ್ಸ್ ಆ್ಯಂಡ್ ದಿಸ್ ಇಸ್ ದ ಆರ್ಡರ್. ಇನ್ ದಿಸ್ ಆರ್ಡರ್ ಓನ್ಲಿ ವಿ ಹ್ಯಾವ್ ಟು ಫ್ರೇಮ್ WH ಕ್ವೆಶನ್ಸ್. ಸೊ ಲುಕ್ ಅಟ್ ದಿಸ್. ಫಸ್ಟ್ ವಿ ಹ್ಯಾವ್ ಟು ಪುಟ್ WH ವರ್ಡ್, ದೆನ್ ಹೆಲ್ಪಿಂಗ್ ವರ್ಬ್, ದೆನ್ ಸಬ್ಜೆಕ್ಟ್, ದೆನ್ ಮೇನ್ ವರ್ಬ್, ಆಫ್ಟರ್ವರ್ಡ್ಸ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಸೊ ದಿಸ್ ಈಸ್ ಔ ದ ಸ್ಟ್ರಕ್ಚರ್ ವಿ ಹ್ಯಾವ್ ಟು ರಿಮೆಂಬರ್. ಓಕೆ ಸ್ನೇಹಿತರೆ, ಎಕ್ಸಾಮಲ್ಲಿ ನೀವು ಕೇಳ್ತಕ್ಕಂಥದ್ದು ಒಂದು ವಾಕ್ಯವನ್ನು ಕೊಟ್ಬಿಟ್ಟು ಒಂದು ವಾಕ್ಯದಲ್ಲಿ ನಿರ್ದಿಷ್ಟವಾದ ಪದವನ್ನು ಅಂಡರ್ಲೈನ್ ಮಾಡಿರ್ತಾರೆ. ಆ ಅಂಡರ್ಲೈನ್ ಮಾಡಿದ ಪದವು ಉತ್ತರವಾಗಿ ಬರಬೇಕು, ಅದನ್ನು ಅಂಡರ್ಲೈನ್ ಮಾಡಿರ್ತಕ್ಕಂಥ ಪದ ಉತ್ತರವಾಗಿ ಬರುವಂತೆ ಪ್ರಶ್ನೆಯನ್ನು ನೀವು ಫ್ರೇಮ್ ಮಾಡಬೇಕಾಗುತ್ತೆ. ಸೊ ಫ್ರೇಮ್ ಎ WH ಕ್ವೆಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಆನ್ಸರ್ ಇನ್ ಎಕ್ಸಾಮ್ಸ್. ಫಾರ್ ದಿಸ್ ವಿ ನೀಡ್ ಟು ನೋ basic things, little basic things about WH words. Unless you know the important WH words, so you cannot frame appropriate word while framing questions. So which are the important WH words then? ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ WH ವರ್ಡ್ಸ್ಗಳು ಯಾವ್ಯಾವು ಮತ್ತು ಅವುಗಳನ್ನು ಯಾವ್ಯಾವ ಉದ್ದೇಶಗಳಿಗಾಗಿ ನಾವು ಬಳಸ್ತೀವಿ ಅಂತಕ್ಕಂಥ ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ಎಂದು ನೋಡಿ, ಪ್ರಮುಖವಾಗಿ ವಾಟನ್ನು ನಾವು ಯಾವ ಸಂದರ್ಭದಲ್ಲಿ ನಾವು ಈಗ ಈ ಪದವನ್ನು ಬಳಸ್ತೀವಿ ಸ್ನೇಹಿತರೆ? ಟು ಗೆಟ್ ಇನ್ಫಾರ್ಮೇಷನ್, ಯಾವುದಾದ್ರು ಒಂದು ತಿಂಗಿನ ಒಂದು ವಿಚಾರವಾಗಿ ಮಾತಾಡುವಾಗ ಅಥವಾ ಯಾವುದಾದ್ರು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಬಗ್ಗೆ ಅಂಡರ್ಲೈನ್ ಮಾಡಿದ್ದಾಗ, ಸೊ ವಿ ಯೂಸ್ ವಾಟ್. ಸೊ ದೆನ್ ವೇರ್, ನೋ ಇಟ್ ಈಸ್ ವೆರಿ ಫೆಮಿಲಿಯರ್ ವರ್ಡ್, ವೇರ್ ಈಸ್ ಯೂಸ್ಡ್ ಟು ಗೆಟ್ ಪ್ಲೇಸ್ ಆಸ್ ದ ಆನ್ಸರ್. ಯಾವುದಾದ್ರು ನಿರ್ದಿಷ್ಟವಾದಂಥ ಪ್ಲೇಸ್ಗೆ ಪ್ಲೇಸ್ ನಿಮ್ಗೆ ಉತ್ತರವಾಗಿ ಬರಬೇಕಾಗಿತ್ತು ಅಂದರೆ, ಸೊ ಅಲ್ಲಿ ನಾವು ವೇರ್ ಎಂಬ ಕ್ವೆಶನ್ ವರ್ಡನ್ನು WH ವರ್ಡನ್ನು ಬಳಸ್ತೀವಿ. ನಂತರ ವೈ, ಇಟ್ ಈಸ್ ಫಾರ್ ರೀಸನ್. ಆ ಒಂದು ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಏನಾದರೂ ಕೂಡ ಕಾರಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪದಗಳು ಅಂಡರ್ಲೈನ್ ಮಾಡಿದರೆ ದೆನ್ ವಿ ಯೂಸ್ ವೈ. ದೆನ್ ಹೂ ಫಾರ್ ಸಬ್ಜೆಕ್ಟ್, ವಾಕ್ಯದಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಗೆ ಅಂಡರ್ಲೈನ್ ಮಾಡಿದಾಗ, ಸೊ ಆ ಸಬ್ಜೆಕ್ಟ್ ನಮಗೆ ಉತ್ತರವಾಗಿ ಬೇಕಾಗಿದ್ದಾಗ ನಾವು ಹೂ ಎಂಬ WH ವರ್ಡಿನೊಂದಿಗೆ ಪ್ರಶ್ನೆಯನ್ನು ಪ್ರಾರಂಭಿಸಬೇಕಾಗುತ್ತೆ. ಸೊ ನಂತರ ವೆನ್, ವೆನ್ ಇಟ್ ಈಸ್ ಫಾರ್ ಟೈಮ್, ಯಾವುದಾದ್ರು ನಿರ್ದಿಷ್ಟವಾದಂಥ ಸಮಯಕ್ಕೆ ಸಂಬಂಧಪಟ್ಟಂಥ ಪದಗಳಿಗೆ ಅಂಡರ್ಲೈನ್ ಮಾಡಿದಾಗ, ಸೊ ವಿ ಹ್ಯಾವ್ ಟು ಯೂಸ್ ವರ್ಡ್ WH ವರ್ಡ್ ವೆನ್ ಟು ಫ್ರೇಮ್ ಅಪ್ರಾಪ್ರಿಯೇಟ್ ಕ್ವೆಶನ್. ನಂತರ ಹೂಮ್ ಫಾರ್ ಆಬ್ಜೆಕ್ಟ್, ಇನ್ ಎ ಸೆಂಟೆನ್ಸ್ ಇಫ್ ಆಬ್ಜೆಕ್ಟ್ ಈಸ್ ಅಂಡರ್ಲೈನ್ಡ್ ವಿ ಹ್ಯಾವ್ ಟು ಬಿಗಿನ್ ಅವರ್ ಕ್ವೆಶನ್ಸ್ ವಿತ್ ಹೂಮ್. ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ಮುಂದಿನ ಒಂದು ಭಾಗದಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ, ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ನೋಡಿ, ನಂತರ ಹೂಸ್. ಹೂಸ್ ಮೀನ್ಸ್ ಇಟ್ಸ್ ಆಫ್ ಯುನೋ ಪೊಸೆಸಿವ್ WH ವರ್ಡ್ ಅಂತ ಹೇಳ್ತೀವಿ. ಪೊಸೆಸಿವ್ WH ವರ್ಡ್ ಮೀನ್ಸ್ ಯುನೋ ಇಟ್ ಈಸ್ ಟೆಲಿಂಗ್ ಅಬೌಟ್ ಬಿಲಾಂಗಿಂಗ್ ಟು, ನಿರ್ದಿಷ್ಟವಾದಂಥ ಯಾವುದು ವಸ್ತುಗಳು ಯಾರಿಗೆ ಸಂಬಂಧಪಟ್ಟಿದ್ದೇವೆ, ನಿರ್ದಿಷ್ಟವಾಗಿರ್ತಕ್ಕಂಥ ವಸ್ತುಗಳು ಯಾರಿಗೆ ಸಂಬಂಧಪಟ್ಟವು, ನಿರ್ದಿಷ್ಟವಾಗಿರ್ತಕ್ಕಂಥ ವಸ್ತುಗಳು ಯಾರಿಗೆ ಸಂಬಂಧಪಟ್ಟಂಥ ಒಂದು ವಸ್ತುಗಳಾಗಿದ್ದಾವೆ ಎಂಬತಕ್ಕಂಥ ಮಾಹಿತಿಗೆ ಏನಾದರೂ ಕೂಡ ಅಂಡರ್ಲೈನ್ ಮಾಡಿದಾಗ, ಸೊ ನಾವು ಈ ಹೂಸ್ ಎಂಬ ಪದವನ್ನು ಬಳಸಿಬಿಟ್ಟು ನಾವು ಕ್ವೆಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ನಂತರ ವಿಚ್, ಇಟ್ ಈಸ್ ಫಾರ್ ಚಾಯ್ಸ್. ವಿಚ್ ಚಾಕ್ಲೇಟ್ ಡೂ ಯು ಈಟ್, ವಿಚ್ ಫುಡ್ ಡೂ ಯು ಪ್ರಿಫರ್, ಈ ರೀತಿಯಾಗಿರ್ತಕ್ಕಂಥ ಒಂದು ಚಾಯ್ಸ್ ಟೈಪ್ ಆಫ್ ಕ್ವೆಶನ್ಸ್, ಚಾಯ್ಸ್ ಟೈಪ್ ಆಫ್ ಪದಗಳಿಗೆ ನಾವೇನಾದರೂ ಕೂಡ ಕ್ವೆಶನನ್ನು ಮಾಡಬೇಕಾಗಿತ್ತು ಅಂದರೆ, ಸೊ ವಿ ಹ್ಯಾವ್ ಟು ಗೋ ವಿತ್ ವರ್ಡ್ WH ವರ್ಡ್ ವಿಚ್. ದೆನ್ ಸ್ನೇಹಿತರೆ, ಮ್ಯಾನರ್. ಈಗ ಸಪೋಸ್ ಆ ವಾಕ್ಯದಲ್ಲಿ ಒಂದು ಪ್ರೋಸೆಸ್, ಒಂದು ಆ್ಯಕ್ಷನ್ನ ಒಂದು ಮ್ಯಾನರ್ನ, ಅದು ಆ್ಯಕ್ಷನ್ ಯಾವ ರೀತಿ ನಡೀತಾ ಇದೆ ಎಂಬ ಒಂದು ಮಾಹಿತಿ ಇತ್ತು ಅಂದರೆ, ಅದಕ್ಕೆ ಏನಾದರೂ ಕೂಡ ನಾವು ಕ್ವೆಶನ್ಗಳು ಮಾಡಬೇಕಾದಾಗ, ಸೊ ವಿ ಗೋ ಫಾರ್ ಹೌ. ದೆನ್ ಹೌ ಲಾಂಗ್, ಇಟ್ಸ್ ಫಾರ್ ಡ್ಯುರೇಷನ್. ಸೊ ದೀಸ್ ತ್ರೀ ಆರ್ ವೆರಿ ಡಿಫ್ರೆಂಟ್. ಸೊ ಈ ಸ್ಟ್ರೆಚರು ಈ ಎಲ್ಲ ಪದಗಳಿಗೆ, ಈ ಎಲ್ಲ WH ಕ್ವೆಶನ್ಸ್ಗಳಿಗೂ ಅನ್ವಯ ಆಗುತ್ತೆ. ಎಸ್ಪೆಷಲಿ ಫಾರ್ ದೀಸ್ ತ್ರೀ WH ವರ್ಡ್ಸ್ ಟೇಕ್ ಡಿಫ್ರೆಂಟ್ ಸ್ಟ್ರಕ್ಚರ್, ದ್ಯಾಟ್ ಐ ವಿಲ್ ಎಕ್ಸ್ಪ್ಲೇನ್ ಯು ಇನ್ ದ ಲೇಟರ್ ಪಾರ್ಟ್ ಆಫ್ ದಿಸ್ ಕ್ಲಾಸ್. ದೆನ್
ಹೌ ಲಾಂಗ್ ಮೀನ್ಸ್ ಯಾವ ಸಂದರ್ಭದಲ್ಲಿ ಹೌ ಲಾಂಗ್ ಅನ್ನು ಬಳಸ್ತೀನಿ ನಾವು ಹಾಗಾದರೆ ಡ್ಯೂರೇಷನ್ ಒಂದು ಅವಧಿಗೆ ಪರ್ಟಿಕ್ಯುಲರ್ ಸಮಯ ಅಲ್ಲ ಅವಧಿ ಒಂದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅವಧಿ ಇರುತ್ತೆ ಅಲ್ಲಿ ಒಂದು 3 ಗಂಟೆಗಳ ಕಾಲ 4 ಗಂಟೆಗಳ ಕಾಲ ಅಥವಾ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಸಂಜೆವರೆಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಅವಧಿ ಇರುತ್ತಲ್ಲ ಆ ಅವಧಿಗೆ ಸಂಬಂಧಪಟ್ಟಂಥ ಒಂದು ಪದಗಳು ಉತ್ತರವಾಗಿ ಬರಬೇಕಾಗಿತ್ತು ಅಂದರೆ ಸೊ ವಿ ಯೂಸ್ ಹೌ ಲಾಂಗ್. ನಂತರ ಸ್ನೇಹಿತರೆ ಡಿಸ್ಟೆನ್ಸ್, ಒಂದು ಡಿಸ್ಟೆನ್ಸಿಗೆ ಸಂಬಂಧಪಟ್ಟಂಥ ಒಂದು ಪದಗಳಿಗೆ ಅಂಡರ್ಲೈನ್ ಮಾಡಿದಾಗ ಅಥವಾ ಡಿಸ್ಟೆನ್ಸಿಗೆ ಸಂಬಂಧಪಟ್ಟಂಥ ಪದಗಳು ಉತ್ತರ ಬರೋ ರೀತಿಯಲ್ಲಿ ನಾವು ಕ್ವೆಶನ್ ಮಾಡಬೇಕಾಗಿತ್ತು ಅಂದರೆ ವಿ ಹ್ಯಾವ್ ಟು ಯೂಸ್ ಹೌ ಫಾರ್, ಹೌ ಫಾರ್ ಬ್ಯಾಂಗ್ಳೂರ್ ಈಸ್ ಫ್ರಮ್ ದಾವಣಗೆರೆ, ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ವೆಶನ್ಸ್ಗಳನ್ನ ಮುಂದೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ನಂತರ ಹೌ ಮೆನಿ, ಇಟ್ಸ್ ವೆರಿ ಈಸಿ, ಹೌ ಮೆನಿ ಈಸ್ ಯೂಸ್ಡ್ ಫಾರ್ ನಂಬರ್ಸ್, ಇಫ್ ನಂಬರ್ಸ್ ಯುನೋ ಅಂಡರ್ಲೈನ್ ಇನ್ ಸೆಂಟೆನ್ಸ್ ಆ್ಯಂಡ್ ಇಫ್ ಯು ವಾಂಟ್ ಟು ನೋ ಅಬೌಟ್ ನಂಬರ್ಸ್ ಯು ಹ್ಯಾವ್ ಟು ಆಸ್ಕ್ ಹೌ ಮೆನಿ ಯು ಹ್ಯಾವ್ ಟು ಯೂಸ್. ಸೊ ಇಫ್ ಯು ವಾಂಟ್ ಟು ಯುನೋ ಗೆಟ್ ಆನ್ಸರ್ಸ್ ಫಾರ್ ಅ ನಂಬರ್ ಪಾಸ್. ಓಕೆ ಸ್ನೇಹಿತರೆ, ಈಗ ಸಪೋಸ್ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ವಾಕ್ಯಗಳಲ್ಲಿ ಯಾವ ಪರ್ಟಿಕ್ಯುಲರ್ ನಂಬರ್ಗಳಿಗೆ ಅಂಡರ್ಲೈನ್ ಮಾಡಿರ್ತಾರೆ, ನಂಬರ್ಗಳು ಉತ್ತರವಾಗಿ ನೀವು ಬರುವಂತೆ ಪ್ರಶ್ನೆ ಕೇಳಬೇಕಾಗಿತ್ತು ಅಂದರೆ ಸೊ ದೇರ್ ಯು ಹ್ಯಾವ್ ಟು ಯೂಸ್ ಹೌ ಮೆನಿ ಟೈಪ್ ಆಫ್ WH ವರ್ಡ್ಸ್ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೋಡೋಣ ಹಾಗಾದರೆ ಈ WH ವರ್ಡ್ಗಳ ಮಾಹಿತಿಯನ್ನು ನಾವು ಅರ್ಥ ಮಾಡ್ಕೊಂಡ ನಂತರ ಲೆಟ್ ಅಸ್ ಟ್ರೈ ಟು ಫ್ರೇಮ್ ಕ್ವೆಶನ್ಸ್, ಕ್ವೆಶನ್ಸ್ಗಳನ್ನ ಫ್ರೇಮ್ ಮಾಡೋದನ್ನು ಕಲಿಯೋಣ ಸ್ನೇಹಿತರೆ. ಇಲ್ಲೊಂದು ವಾಕ್ಯ ಇದೆ ನೋಡಿ, ರಮೇಶ್ ರೀಡ್ಸ್ ಎ ಸ್ಟೋರಿ, ರಮೇಶ್ ರೀಡ್ಸ್ ಎ ಸ್ಟೋರಿ. ಇದರಲ್ಲಿ ಸಪೋಸ್ ಇಫ್ ಅ ಸ್ಟೋರಿ ಈಸ್ ಅಂಡರ್ಲೈನ್ಡ್, ಸ್ಟೋರಿ ಎಂಬ ಪದವನ್ನು ಅಂಡರ್ಲೈನ್ ಮಾಡಿದಾಗ ನಾವು ಯಾವ ರೀತಿಯಾಗಿ WH ಕ್ವೆಶನನ್ನು ಫ್ರೇಮ್ ಮಾಡೋದು ಎಂಬತಕ್ಕಂಥದ್ದನ್ನು ವಿಲ್ ಪ್ರಾಕ್ಟೀಸ್ ಇಟ್ ನಾವು. ಸೊ ನೋಡಿ ಸ್ನೇಹಿತರೆ, ಇದು ರಮೇಶ್ ಇಸ್ ಎ ಇನ್ಫಾರ್ಮೇಷನ್, ಅದೊಂದು ಮಾಹಿತಿ, ಈ ವಾಕ್ಯದಲ್ಲಿರ್ತಕ್ಕಂಥ ಒಂದು ಮಾಹಿತಿ, ಅದಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ ಕೇಳುವಾಗ ನಾವು ಏನು ಮಾಡಬೇಕಾಗುತ್ತೆ, ಯಾವ WH ವರ್ಡನ್ನು ಬಳಸಬೇಕಾಗುತ್ತೆ ಇಲ್ಲಿ. ಸೊ ವಿ ಹ್ಯಾವ್ ಟು ಯೂಸ್ ವಾಟ್, ಸೊ ವಾಟ್ ಎಂಬ ಪದದೊಂದಿಗೆ ಕ್ವೆಶನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ವಾಟ್ ಆಫ್ಟರ್ ದ್ಯಾಟ್ ಯು ಗೋ ಫಾರ್ ದಿ ಸ್ಟ್ರಕ್ಚರ್, ಯು ಹ್ಯಾವ್ ಟು ರಿಮೆಂಬರ್ ದಿ ಸ್ಟ್ರಕ್ಚರ್, ಸೊ ದೆನ್ ಓನ್ಲಿ ಯು ಕ್ಯಾನ್ ಯುನೋ ಫ್ರೇಮ್ ಎ ಪ್ರಾಪರ್ ಕ್ವೆಶನ್. ನೋಡಿ ಸ್ನೇಹಿತರೆ, WH ವರ್ಡ್ ಹಾಕಿದ ನಂತರ ಸೊ ವಿ ನೀಡ್ ಹೆಲ್ಪಿಂಗ್ ವರ್ಬ್, ಇಟ್ ಈಸ್ ಮಸ್ಟ್, ಹೆಲ್ಪಿಂಗ್ ವರ್ಬ್ ಈಸ್ ಮಸ್ಟ್ ಫಾರ್ ಆಲ್ WH ಕ್ವೆಶನ್ಸ್. ಸೊ ಹಾಗಾದರೆ ಇಲ್ಲಿ WH ವರ್ಡ್ ಹಾಕಿದ ನಂತರ ಯಾವ ಹೆಲ್ಪಿಂಗ್ ವರ್ಬನ್ನು ಹಾಕಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಹೆಲ್ಪಿಂಗ್ ವರ್ಬು ಯಾವುದೂ ಇಲ್ಲ, ಇಲ್ಲಿ ಈ ಮೇಲೆ ಹಾಕಿದ್ರೆ ಹೆಲ್ಪಿಂಗ್ ವರ್ಬ್ ಈಸ್ ನಾಟ್ ವಿಸಿಬಲ್, ಬಟ್ ಆನ್ ದ ಬೇಸ್ ಆಫ್ ದ ಟೆನ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್, ವಿ ಹ್ಯಾವ್ ಟು ಗೆಸ್ ಇಟ್. ಸೊ ಇಯರ್ ರಮೇಶ್ ರೀಡ್ಸ್ ಎ ಸ್ಟೋರಿ ಅಂದರೆ ಇಲ್ಲಿ ಯಾವ ಫಾರ್ಮ್ ಇದೆ, ಡಸ್ ಫಾರ್ಮ್ ಆಫ್ ವರ್ಬ್ ಇದೆ ನೋಡಿ, ವಿ ಒನ್ ಎಸ್ ಇದೆ, ದಟ್ ಈಸ್ ಕಾಲ್ಡ್ ಡಸ್ ಫಾರ್ಮ್ ಆಫ್ ಸಿಂಪಲ್ ಪ್ರೆಸೆಂಟೆನ್ಸ್ ಅಂತ ಹೇಳ್ತೀವಿ. ಸೊ ವಿ ಒನ್ ಎಸ್ ಇದ್ದಾಗ ವಿ ಹ್ಯಾವ್ ಟು ಟೇಕ್ ಡಸ್ ಆ್ಯಸ್ ಹೆಲ್ಪಿಂಗ್ ವರ್ಬ್. ವಾಟ್ ಡಸ್, ಇಫ್ ಇಟ್ ಈಸ್ ವಿ ಒನ್, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಕೇವಲ ವಿ ಒನ್ ಇದೆ ಅಂದರೆ ಸೊ ನಾವು ಅಲ್ಲಿ ಏನು ತೊಗೋಬೇಕಾಗುತ್ತೆ, ಡೂ ತೊಗೊಳ್ತೀವಿ. ವಿ ಒನ್ ಎಸ್ ಇದೆ ಅಂದರೆ ಡಸ್ ತೊಗೊಳ್ತೀವಿ. ಒಂದು ವೇಳೆ ವಿ ಟು ಇತ್ತಂದರೆ ಮುಂದೆ ನೋಡೋಣ, ಮುಂದೆ ಪ್ರತಿಯೊಂದು ಕಾಲಕ್ಕೂ ಒಂದೊಂದು ಕ್ವೆಶನನ್ನು ನಾವು ಮಾಡ್ತಾ ಹೋದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿ ಕೈಂಡ್ ಆಫ್ ಟೆನ್ಸಸ್. ನಂತರ ನೋಡಿ, ಸೊ ವಿ ಪುಟ್ WH ವರ್ಡ್, ದೆನ್ ಹೆಲ್ಪಿಂಗ್ ವರ್ಬ್ ಯು ಹ್ಯಾವ್ ಪುಟ್, ದೆನ್ ದ ನೆಕ್ಸ್ಟ್ ಥಿಂಗ್ ಈಸ್ ಸಬ್ಜೆಕ್ಟ್, ಹೂ ಇಸ್ ದ ಸಬ್ಜೆಕ್ಟ್ ಆಫ್ ದಿಸ್ ಸೆಂಟೆನ್ಸ್, ರಮೇಶ್. ವಾಟ್ ಡಸ್ ರಮೇಶ್, ವಾಟ್ ಡಸ್ ರಮೇಶ್, ಸಬ್ಜೆಕ್ಟ್ ಆಫ್ಟರ್ ಸಬ್ಜೆಕ್ಟ್ ವಿ ಹ್ಯಾವ್ ಟು ಪುಟ್ ಮೇನ್ ವರ್ಬ್, ದಿಸ್ ಇಸ್ ಅ ಮೇನ್ ವರ್ಬ್. ಒನ್ಸ್ ವಿ ಹ್ಯಾವ್ ಪುಟ್ ಡಸ್ ಫಾರ್ಮ್ ಇಯರ್, ವಿ ಹ್ಯಾವ್ ಟು ರಿಮೂವ್ ದ ಎಸ್ ಫಾರ್ಮ್ ಆಫ್ ದ ಮೇನ್ ವರ್ಬ್. ಸೊ ವಿ ಹ್ಯಾವ್ ಟು ರೈಟ್ ಲೈಕ್ ದಿಸ್, ವಾಟ್ ಡಸ್ ರಮೇಶ್ ಆಫ್ಟರ್ ಪುಟಿಂಗ್ ಮೇನ್ ವರ್ಬ್, ಇಫ್ ಎನಿಥಿಂಗ್ ರಿಮೇನ್ ಇನ್ ದ ಸೆಂಟೆನ್ಸ್ ವಿ ಹ್ಯಾವ್ ಟು ಪುಟ್, ಬಟ್ ನಾಟ್ ಅಂಡರ್ಲೈನ್ ಸೆಂಟೆನ್ಸ್. ಈ ಅಂಡರ್ಲೈನ್ ಮಾಡಿರ್ತಕ್ಕಂಥ ಪದವನ್ನು ನಾವು ಕ್ವೆಶನಲ್ಲಿ ಬರೆಯೋಗಿಲ್ಲ, ಕ್ವೆಶನಲ್ಲೇ ಉತ್ತರ ಕೊಟ್ಟರೆ ಸೊ ವಾಟ್ ಈಸ್ ದ ಯೂಸ್ ಆಫ್ ಯುನೋ ಆಸ್ಕಿಂಗ್ ಕ್ವೆಶನ್ಸ್. ಓಕೆ ಸ್ನೇಹಿತರೆ ನೋಡಿ, ವಾಟ್ ಡಸ್ ರಮೇಶ್ ರೀಡ್, ಸೊ ದಿಸ್ ಈಸ್ ಅ ಅಪ್ರೋಪ್ರಿಯೇಟ್ ಕ್ವೆಶನ್ ಫಾರ್ ದಿಸ್ ಸೆಂಟೆನ್ಸ್ ಆರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಅಂಡರ್ಲೈನ್ ವರ್ಡ್. ಅಂಡರ್ಲೈನ್ ವರ್ಡ್ ಸ್ಟೋರಿ ಎಂಬ ಪದವು ನಮಗೆ ಉತ್ತರವಾಗಿ ಬರಬೇಕಾಗಿತ್ತು ಅಂದರೆ ಸೊ ವಿ ಹ್ಯಾವ್ ಟು ಆಸ್ಕ್ ಕ್ವೆಶನ್ ಲೈಕ್ ದಿಸ್, ವಾಟ್ ಡಸ್ ರಮೇಶ್ ರೀಡ್. ಲೆಟ್ ಅಸ್ ಹ್ಯಾವ್ ಒನ್ ಮೋರ್ ಎಕ್ಸಾಂಪಲ್ ಸ್ನೇಹಿತರೆ. ಇಲ್ಲಿ ನೋಡಿ, ಇನ್ನೊಂದು ವಾಕ್ಯವನ್ನು ನಾವು ಬಳಸ್ಕೊಂಬಿಟ್ಟು ಯಾವ ರೀತಿ WH ಕ್ವೆಶನ್ ಮಾಡೋದಂತ ನೋಡೋಣ. ಸೊ ನೋಡಿ, ವಿ ಲರ್ನ್ ಗ್ರಾಮರ್, ಎಸ್ಪೆಷಲಿ SSLC ಮತ್ತು PUCಲೆಲ್ಲ ಏನು ಮಾಡ್ತಾರೆ, ಈವನ್ ಇನ್ ಮೋಸ್ಟ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೆ ಗಿವ್ ಒನ್ ಸೆಂಟೆನ್ಸ್ ಅಂಡ್ ದೆನ್ ವರ್ಡ್ ಈಸ್ ಅಂಡರ್ಲೈನ್ಡ್, ಆ ವರ್ಡ್ ವಿಲ್ ಬಿ ಅಂಡರ್ಲೈನ್ಡ್ ಆ್ಯಂಡ್ ಯು ಆರ್ ಸಪೋಸ್ ಟು ಫ್ರೇಮ್ ಕ್ವೆಶನ್ ಟು ಗೆಟ್ ದಟ್ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರ್. ಆ ಅಂಡರ್ಲೈನ್ ಮಾಡಿರ್ತಕ್ಕಂಥ ಪದ ಉತ್ತರವಾಗಿ ಬರೋ ರೀತಿಯಲ್ಲಿ ನೀವು WH ಕ್ವೆಶನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನೀವು ಸರಿಯಾಗಿರ್ತಕ್ಕಂಥ WH ವರ್ಡ್ಗಳ ಮಾಹಿತಿ ಬೇಕು, ಈ ಪದ ಉತ್ತರವಾಗಿ ಬರಬೇಕಂದ್ರೆ ಯು ನೀಡ್ ಟು ನೋ ಆಲ್ ದೀಸ್ WH ವರ್ಡ್ಸ್. ಓಕೆ ಸ್ನೇಹಿತರೆ, ಎರಡನೇ ಒಂದು ಉದಾಹರಣೆ ನೋಡೋಣ ಇಲ್ಲಿ. ವಿ ಲರ್ನ್ ಗ್ರಾಮರ್, ಸೊ ನಾನು ಹೇಳಿದೆ ನಿಮಗೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ WH ಕ್ವೆಶನ್ಸ್ ಈಸ್ ಪುಟಿಂಗ್ WH ವರ್ಡ್, ಸರಿಯಾದಂಥ WH ವರ್ಡ್ ಹಾಕೋದು ಮತ್ತು ಹೆಲ್ಪಿಂಗ್ ವರ್ಕ್ ಬಳಸೋದು, ಇವೆರಡು ತುಂಬ ಇಂಪಾರ್ಟೆಂಟು. ದ ರಿಮೇನಿಂಗ್ ಥಿಂಗ್ಸ್ ವಿಲ್ ಬಿ ದೇರ್ ಇನ್ ದ ಸೆಂಟೆನ್ಸ್, ಉಳ್ಳಿ ಉಳಿದಂಥ ಭಾಗಗಳು ವಾಕ್ಯದಲ್ಲೇ ಇರ್ತವೆ. ಸೊ ತುಂಬ ಇಂಪಾರ್ಟೆಂಟು ಮತ್ತು ನಾವು
ನಾವೇ ಆಗ್ತಕ್ಕಂಥ ನಾವೇ ಬಳಸಬೇಕಾದಂಥ ಒಂದು ಪದಗಳು ಯಾವುವು ಅಂದರೆ ಸೊ ಅದು ಒಂದು ಡಬ್ಲ್ಯೂ ಎಚ್ ವರ್ಡು ಮತ್ತು ಇನ್ನೊಂದು ಹೆಲ್ಪಿಂಗ್ ವರ್ಬನ್ನು ನಾವೇ ಸ್ವತಃ ಹಾಕಬೇಕಾಗುತ್ತೆ. ಕೆಲವೊಂದು ಟೈಮಲ್ಲಿ ಡಬ್ಲ್ಯೂ ಎಚ್ ವರ್ಡ್ ಇರುತ್ತೆ, ಬಟ್ ಅದು ಅಪ್ರೋಪ್ರಿಯೇಟಾಗಿ ವೆದರ್ ಇಟ್ ಈಸ್ ಶೂಟಬಲ್ ಆರ್ ನಾಟ್ ಅನ್ನೋ ಎಂಬತಕ್ಕಂಥ ಒಂದು ಮಾಹಿತಿಯನ್ನು ನಾವು ಚೆಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡೋಣಾಗಾದರೆ ಸೊ ಈ ಎಲ್ಲ ಒಂದು ಅಂಶಗಳು ನೀವು ಪರ್ಫೆಕ್ಟ್ ಆಗಬೇಕಂದ್ರೆ ಯೂನಿಟ್ ಹ್ಯಾವ್ ಪ್ರಾಕ್ಟೀಸ್, ಸಾಕಷ್ಟು ಪ್ರಾಕ್ಟೀಸ್ ಆಗಬೇಕಾಗುತ್ತೆ. ಸೊ ಇಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ಇಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ನೋಡಿ, ವಿ ಲರ್ನ್ ಗ್ರಾಮರ್. ಸೊ ಹೆಲ್ಪಿಂಗ್ ವರ್ಬನ್ನು ಸರಿಯಾಗಿ ಹಾಕಬೇಕಂದ್ರೆ ನಮಗೇನು ಗೊತ್ತಿರಬೇಕು, ಆ ವಾಕ್ಯದ ಕಾಲ ಗೊತ್ತಿರಬೇಕಾಗುತ್ತೆ. ಸೊ ಅಲ್ಲಿಗೆ ನಾವು ಡಸ್ ಫಾರ್ಮ್ ಆಫ್ ವರ್ಬ್ ಇದೆ ಅಂತ ಹೇಳಿ ಗೊತ್ತಾಯ್ತಲ್ಲ, ಹಾಗಾಗಿ ಇಲ್ಲಿ ವರ್ಬಿನ ರೂಪ ನೋಡ್ಕೋಬೇಕಾಗುತ್ತೆ. ಇದು ವರ್ಬ್ ಏನಿದೆ, ಫಸ್ಟ್ ಫಾರ್ಮಲ್ಲಿದೆ, ಒನ್ ಇಯರ್ ರೂಪದಲ್ಲಿದೆ. ದಿಸ್ ಇಸ್ ಆಲ್ಸೋ ಪ್ರೆಸೆಂಟ್ ಇಂಡೆಫಿನಿಟ್ ಅಂತ ಹೇಳ್ತೀವಿ. ಪ್ರೆಸೆಂಟ್ ಇಂಡೆಫಿನಿಟ್ನ ವಾಕ್ಯ ಇದು ಪ್ರೆಸೆಂಟ್ ಇಂಡೆಫಿನಿಟಲ್ಲಿ ಡೂ ಫಾರ್ಮ್ ಆಫ್ ವರ್ಬ್ ಅಂತ ಹೇಳ್ತೀವಿ, ಅದು ಡಸ್ ಫಾರ್ಮ್ ಆಫ್ ವರ್ಬ್ ಅಂತ ಹೇಳ್ತೀವಿ. ಇಲ್ಲಿ ಡೂ ಫಾರ್ಮ್ ಆಫ್ ವರ್ಬ್ ಬಂದಾಗ ನಾವು ಡೂ ಹಾಕಬೇಕಾಗುತ್ತೆ, ಡಸ್ ಫಾರ್ಮ್ ಆಫ್ ವರ್ಬ್ ಬಂದಾಗ ನಾವು ಡಸ್ ಹಾಕಿದ್ದೇವೆ. ಓಕೆ, ನೋಡೋಣ ಈಗ. ಸೊ ಯಾವುದು ಉತ್ತರ ಬೇಕು ನಮಗೆ? ಗ್ರಾಮರ್ ಎಂಬತಕ್ಕಂಥ ಪದ ಉತ್ತರ ಬೇಕು. ಗ್ರಾಮರ್, ವಿ ಲರ್ನ್ ಗ್ರಾಮರ್, ನಾವು ವ್ಯಾಕರಣವನ್ನು ಕಲಿಯುತ್ತೇವೆ. ಸೊ ನಾವು ವ್ಯಾಕರಣವನ್ನು ಕಲಿತೇವೆ ಅಂದಾಗ ನಾವು ಏನನ್ನು ಕಲಿತೇವೆ ಅಂತ ಕ್ವೆಶನ್ ಮಾಡಬೇಕಾಗುತ್ತೆ. ಏನನ್ನು ಅನ್ನೋದಕ್ಕೆ ನಾವು ಯಾವ ಪದ ಬಳಸಿದ್ರೆ ಸೂಕ್ತ ಆಗುತ್ತೆ ಇಲ್ಲಿ? ವಾಟ್. ಸೊ ಹಾಗಾಗಿ ವಾಟ್ ಡಬ್ಲ್ಯೂ ಎಚ್ ವರ್ಡಿಂಗ್ ಸ್ಟಾರ್ಟ್ ಮಾಡೋಣ. ವಾಟ್ ಹೆಲ್ಪಿಂಗ್ ವರ್ಬ್ ಈಸ್ ಮಸ್ಟ್ ಫಾರ್ ಡಬ್ಲ್ಯೂ ಎಚ್ ಕ್ವೆಶನ್ ಅಂತ ಹೇಳಿದ್ದೀನಿ ಆವಾಗಲೇ ನಿಮಗೆ. ಸೊ ಎಕ್ಸೆಪ್ಟ್ ಎಕ್ಸೆಪ್ಷನ್, ಅದನ್ನು ಹೇಳ್ತೀನಿ. ಎಕ್ಸೆಪ್ಷನಲ್ ಬಿಟ್ಟು ಕೆಲವೊಂದು ಎಕ್ಸೆಪ್ಷನಲ್ ಉದಾಹರಣೆಗಳಿದ್ದಾವೆ, ಆ ಎಕ್ಸೆಪ್ಷನಲ್ ಉದಾಹರಣೆಗಳಲ್ಲಿ ನಾವೇನು ಮಾಡೋಣ, ಅದನ್ನು ನಾವು ಮುಂದೆ ಕಲಿಯೋಣ. ಎಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಅವಶ್ಯಕತೆ ಇಲ್ಲ ಎಂಬತಕ್ಕಂಥ ವಿಚಾರವನ್ನು. ಇವಾಗ 99% ಆಫ್ ಡಬ್ಲ್ಯೂ ಎಚ್ ಕ್ವೆಶನ್ಸ್ ನೀಡ್ ಹೆಲ್ಪಿಂಗ್ ವರ್ಬ್ಸ್. ಶೇಣ ಡಬ್ಲ್ಯೂ ಎಚ್ ವರ್ಡ್ ಹಾಕಿದ ನಂತರ ಸೊ ವಾಟ್ ಈಸ್ ದ ಹೆಲ್ಪಿಂಗ್ ವರ್ಬ್ ಇಯರ್? ವಿ ಒನ್ ಇದೆ ಅಂದರೆ ನಾವು ಏನಂತ ಅರ್ಥ ಮಾಡ್ಕೋಬೇಕು? ಡೂ ಇದೆ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನಂತರ ನೋಡಿ, ಡಬ್ಲ್ಯೂ ಎಚ್ ವರ್ಡ್ ಹಾಕಿದ್ವಿ, ಹೆಲ್ಪಿಂಗ್ ವರ್ಬ್ ಹಾಕಿದ್ದೇವೆ, ನಂತರ ಸಬ್ಜೆಕ್ಟ್, ಈ ವಾಕ್ಯದ ಸಬ್ಜೆಕ್ಟ್ ಯಾವುದು? ವಿ. ವಾಟ್ ಡು ವಿ? ನಂತರ ಏನಾಗಬೇಕಾಗುತ್ತೆ? ಮೇನ್ ವರ್ಬ್. ಯಾವುದು ಮೇನ್ ವರ್ಬು? ಇಲ್ಲಿ ಯಾವುದೇ ಒಂದು ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಸೊ ವಾಟ್ ಡು ವಿ ಲರ್ನ್ ಅಂತ ಹೇಳ್ಬಿಟ್ಟು ಕ್ವೆಶನ್ ಮಾರ್ಕ್ ಹಾಕಿದರೆ, ವಾಟ್ ಡು ವಿ ಲರ್ನ್? ವಿ ಲರ್ನ್ ಗ್ರಾಮರ್. ಈ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಬರಿಬಹುದಾಗಿತ್ತು, ಅಥವಾ ಈ ರೀತಿಯಾಗಿ ಡಬ್ಲ್ಯೂ ಎಚ್ ಕ್ವೆಶನ್ಗೆ ಅಪ್ರೋಪ್ರಿಯೇಟ್ ಆದಂಥ ಉತ್ತರ ಗ್ರಾಮರ್ ಆಗಿ ಸ್ನೇಹಿತರೆ. ನೋಡೋಣ ಮತ್ತೊಂದು ಉದಾಹರಣೆಯೊಂದಿಗೆ ನಾವು ಯಾವ ರೀತಿ ಡಬ್ಲ್ಯೂ ಎಚ್ ಕ್ವೆಶನನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು ಎಂಬ ವಿಚಾರವನ್ನು ನೋಡೋಣ ಸ್ನೇಹಿತರೆ. ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಇನ್ ದ ಗ್ರೌಂಡ್. ಇನ್ ದ ಗ್ರೌಂಡ್ ಈಸ್ ದ ಅಂಡರ್ಲೈನ್ಡ್ ವರ್ಡ್. ಸೊ ವಿಚ್ ವಿ ನೀಡ್ ಟು ಆಸ್ಕ್ ಕ್ವೆಶನ್ ಆನ್ ದ್ಯಾಟ್ ವರ್ಡ್. ಆ ಒಂದು ಕ್ವೆಶನ್, ಐ ಮೀನ್ಸ್ ಆ ಪದ ಉತ್ತರವಾಗಿ ಬರುವಂತೆ ನಾವು ಕ್ವೆಶನ್ ಮಾಡಬೇಕಾಗುತ್ತೆ. ಸೊ ನೋಡೋಣ, ಇನ್ ದ ಗ್ರೌಂಡ್ ಈಸ್ ಅ ಪ್ಲೇಸ್ ಅಲ್ವಾ? ಪ್ಲೇಸಸ್ ಎಂಬಂತ ಒಂದು ಡಬ್ಲ್ಯೂ ಎಚ್ ವರ್ಡ್ ಯಾವುದೇ ಇಲ್ಲಿ. ಸೊ ಎಸ್, ವೇರ್ ಇದೆ. ಸೊ ಹಾಗಾಗಿ ವೇರ್ ಎಂಬ ಡಬ್ಲ್ಯೂ ಎಚ್ ವರ್ಡಿಂದ ನಾವು ಕ್ವೆಶನನ್ನು ಸ್ಟಾರ್ಟ್ ಮಾಡ್ತೀವಿ. ದೆನ್ ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ಇಟ್ ಈಸ್ ದೇರ್. ಇದು ವೆದರ್ ಇಟ್ ಈಸ್ ಅಪ್ಲಿಕೇಬಲ್ ಆರ್ ನಾಟ್ ಅನ್ನೋ ವಿಚಾರವನ್ನು ಚೆಕ್ ಮಾಡಬೇಕಾಗುತ್ತೆ. ಅದು ಸಬ್ಜೆಕ್ಟ್ಗೆ ಹೊಂದಿಕೆ ಆಗುತ್ತಿಲ್ಲ ಅಂತಕ್ಕಂಥ ವಿಚಾರ ಚೆಕ್ ಮಾಡಿ ಹಾಕಬೇಕಾಗುತ್ತೆ. ಇಲ್ಲಿ ಇಟ್ ಈಸ್ ಅಪ್ಲಿಕೇಬಲ್. ಸೊ ವೇರ್ ಆರ್ ಚಿಲ್ಡ್ರನ್, ನೋಡಿ ಹೆಲ್ಪಿಂಗ್ ವರ್ಬ್ ಹಾಕಿದ ನಂತರ ಏನಾಯಿತು? ಸೊ ವೇರ್ ಡಬ್ಲ್ಯೂ ಎಚ್ ವರ್ಡ್, ಹೆಲ್ಪಿಂಗ್ ವರ್ಬ್ ಆ್ಯಂಡ್ ದೆನ್ ಸಬ್ಜೆಕ್ಟ್, ಮೇನ್ ವರ್ಬ್. ವೇರ್ ಆರ್ ಚಿಲ್ಡ್ರನ್ ಪ್ಲೇಯಿಂಗ್ ಕ್ರಿಕೆಟ್? ವೇರ್ ಆರ್ ಚಿಲ್ಡ್ರನ್ ಪ್ಲೇಯಿಂಗ್ ಕ್ರಿಕೆಟ್? ವೇರ್ ಆರ್ ಚಿಲ್ಡ್ರನ್ ಪ್ಲೇಯಿಂಗ್ ಕ್ರಿಕೆಟ್? ದಿಸ್ ಇಸ್ ಅ ಅಪ್ರೋಪ್ರಿಯೇಟ್ ಕ್ವೆಶನ್ ಫಾರ್ ದಿಸ್ ಅಂಡರ್ಲೈನ್ಡ್ ವರ್ಡ್. ಸೊ ಈ ರೀತಿಯಾಗಿ ಎಲ್ಲ ಕಾಲದ ಒಂದು ವಾಕ್ಯಗಳಿಗೆ ನೀವೇನಾದರೂ ಕೂಡ ಡಬ್ಲ್ಯೂ ಎಚ್ ಕ್ವೆಶನನ್ನು ಮತ್ತು ಎಲ್ಲ ಡಬ್ಲ್ಯೂ ಎಚ್ ವರ್ಡ್ಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವೆಶನ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸೊ ಯು ವಿಲ್ ಬಿ ಪರ್ಫೆಕ್ಟ್ ಇನ್ ಡಬ್ಲ್ಯೂ ಎಚ್ ಕ್ವೆಶನ್ಸ್. ಸೊ ವಿ ವಿಲ್ ಸಿ ದ ಸಮ್ ಓರ್ ಎಕ್ಸಾಂಪಲ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್, ಬಾಯ್. ಬಟ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇಸ್ ವಿಡಿಯೋ.